ಸಿಕ್ಕಾಪಟ್ಟೆ ಅಂದ್ರೆ ನೀವು ಈ ರೀತಿನೂ ಮಾಡ್ತೀರಾ ಇಷ್ಟು, ಅದು ಅಪ್ಪು ಸರ್ ಮುಂದೆ ನಿಂತ್ಕೊಂಡು ಜೋರು ಜೋರಾಗಿ ಕಿರ್ಚಾಡ್ಕೊಂಡು ವಾಯ್ಸ್ ರೇಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತೀರಾ ಅಂತ ನಾವು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಅಂತ ತುಂಬ ಜನ ಹೇಳಿದ್ರು. ಯಾಕಂದರೆ ನನ್ನ ಸಾಮಾನ್ಯವಾಗಿ ಧಾರಾವಾಹಿನಲ್ಲಿ ತಾಯಿಯಾಗಿ ಅದರಲ್ಲೂ ತುಂಬ ಕೇರಿಂಗ್, ನಾನು ಮಾಡಿರೋ ಸುಮಾರು ಸಿನಿಮಾಗಳಲ್ಲೂ ಆಗ್ಬೋದು ಅಥವಾ ಧಾರಾವಾಹಿಗಳಲ್ಲೂ ಆಗ್ಬೋದು, ಒಂದು ಲೋ ಮಿಡಲ್ ಕ್ಲಾಸ್ ತಾಯಿ ಪಾತ್ರದಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಂಡಿರೋದು. ಹಾಗಾಗಿ ಜನ ಕೂಡ ನನ್ನನ್ನು ಹಾಗೆ ರಿಲೇಟ್ ಮಾಡ್ತಾರೆ. ಇಲ್ಲಿ ನೋಡಿದ ತಕ್ಷಣ ಮಿಡ್ಲ್ ಏಜು, ನನಗೇನು ಕಡಿಮೆ ವಯಸ್ಸಾಗಿಲ್ಲ, ಏನೋ ಚೆನ್ನಾಗಿ ವಯಸ್ಸಾಗಿದೆ. ಸೊ ಈ ವಯಸ್ಸಾಗಿರೋ ಒಂದು ಹೆಂಗಸು ಇಷ್ಟು ಖಡಕ್ಕಾಗಿ ಫಿಟ್ಟಾಗಿ ಈ ಒಂದು ಪಾತ್ರಕ್ಕೆ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ನನಗೆ ತುಂಬ ಒಳ್ಳೆ ರಿವ್ಯೂ ಬಂತು, ತುಂಬ ಸಂತೋಷ ಆಯಿತು ನನಗೆ. ನಮ್ಮ ಡಿ ಬಾಸ್ ಜೊತೆಗೆ ಎರಡು ಸಿನಿಮಾ ಮಾಡಿದ್ದೀನಿ ನಾನು, ಒಡಿಯಾ ಮತ್ತು ತಾರಕಲ್ಲಿ. ತಾರಕಲ್ ಅವ್ರ ಜೊತೆಗಿತ್ತು, ಒಡಿಯಾದಲ್ಲಿ ನಂದು ಅವ್ರದ್ದು ಎಲ್ಲರ ಜೊತೆಗೆ ಸೀನ್ಸ್ ಇರಲಿಲ್ಲ. ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ಎನಿ ಡೇ ನನಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ನಮ್ಮ ಕನ್ನಡದ ಹೀರೋಗಳು ಎಲ್ಲರೂ ಕೂಡ, ಗಣೇಶ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಎಲ್ಲರ ಜೊತೆಗೂ ನಾನು, ಯಶ್ ಸರ್ ಒಬ್ಬರ ಜೊತೆಗೆ ನಾನು ಇದುವರೆಗೂ ಕೆಲಸ ಮಾಡಿಲ್ಲ. ಗಣೇಶ್ ಸರ್ಗೆ ತಾಯಿಯಾಗಿ ಮಾಡಿದ್ದೆ, ಆಮೇಲೆ ಸುದೀಪ್ ಸರ್ ಜೊತೆಗೂ ಒಂದು ರನ್ನದಲ್ಲಿ ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ನಾನು ಇದುವರೆಗೂ ಕೆಲಸ ಮಾಡಿಲ್ಲ ಅಂದರೆ ಯಶ್ ಸರ್ ಜೊತೆಗೆ. ಸೊ ಅವ್ರ ಜೊತೆಗೂ ಕೆಲಸ ಮಾಡೋ ಆಸೆ ನಾನು ಡೆಫಿನೆಟಾಗಿ ಇಟ್ಕೋತೀನಿ. ಮತ್ತು ಅಪ್ಪು ಸರು, ಶಿವಣ್ಣ ಅವ್ರ ಜೊತೆಗೆಲ್ಲ ಅಂತೂ ಅಷ್ಟು ದೊಡ್ಡ ಸ್ಟಾರ್ಸ್ ಅಂತ ಅನ್ಸೋದೇ ಇಲ್ಲ. ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರೆ ಎನಿ ಡೇ ಎನಿ ಟೈಮ್ ಅವ್ರ ಜೊತೆ ಎಷ್ಟು ಪ್ರಾಜೆಕ್ಟ್ಗಳು ಬೇಕಾದರೂ ಮಾಡುವಂಥ ಆಸೆನ ಡೆಫಿನೆಟಾಗಿ ನಾನು ಇಟ್ಕೊಳ್ತೀನಿ. ತುಂಬಿದ ಕೂಡ ತುಳ್ಕಲ್ಲ ಅವರೆಲ್ಲರೂ. ಸೊ ಆ ನೆಮ್ಮದಿ, ಆಮೇಲೆ ಕೆಲಸ ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ನನಗೆ ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.